ಅದನ್ನ ಬಿಜೆಪಿಯವರು ಒಂದು ಕಡೆ ಹೇಳ್ತಾ ಇರಬೇಕು ಆದರೆ ನೀವೇ ಹೇಳ್ತಾ ಇದ್ದೀರಿ ನಮ್ಮ ಹಂಸಿಯವರು ಹೇಳಿದ್ರು ಪಾಪ ಅವರ ನೇತೃತ್ವ ವಹಿಸ್ಕೊಳ್ಳಕ್ಕಿಲ್ಲದೆ ನಮ್ಮ ನಮ್ಮ ಪಕ್ಷದ ನಾಯಕರನ್ನ ನೀವು ನೇತೃತ್ವ ವಹಿಸ್ಕೊಳ್ಳಿ ಅಂತ ಪಾಪ ಹೇಳ್ತಾ ಇರೋದು ನಿಮಗೆ ಗೊತ್ತಿದೆ ಹಾಗಿದ್ದ ಮೇಲೆ ನಾವು ನಮ್ಮ ಪಕ್ಷದವರು ಶಕ್ತಿಯುತರು ಅಂತ ನಿಮಗೆ ಗೊತ್ತಾಗಬೇಕಲ್ಲ ಈಗ ಎಲ್ಲಿ ನೋಡೋಣ ಸಪೋಸ್ ಏನಾದ್ರೂ ಇದು ಲೋಕಲ್ ಬಾಡಿಗೆ ನಮ್ಮ ನಾಯಕರು ಮನೆಯಲ್ಲೇ ಯಾವ್ದಾರು ಒಂದು ಕ್ಯಾಂಡಿಡೇಟ್ ಆಗ್ಬಿಟ್ರೆ ನಮ್ಮ ಜಿಲ್ಲಾ ನಾಯಕರು ರೀ ಜಿ ಟಿ ದೇವೇಗೌಡರು ಯಾಕೆ ನಾನು ಆಗಲೇ ಹೇಳಿದ್ನಲ್ಲಪ್ಪ ನಿಮಗೆ ನಮ್ಮ ಪಾರ್ಟಿಯಿಂದ ಹೇಳ್ತಾ ಇರೋ ಯಾವ ಪಾರ್ಟಿಲಿದ್ದಾರೆ ನಾನು ನಿಮ್ಗೆ ಹೇಳಿದೆ ಅಚ್ಚರಿಯಾದಂಥ ಅಭ್ಯರ್ಥಿ ಆದರೂ ಆಶ್ಚರ್ಯ ಪಡಬೇಡಿ ಅಂತ ಅದರಿಂದ ಆಗ್ಬಿಟ್ರೆ ತಪ್ಪೇನದೆ ನಮ್ಮ ಪಾರ್ಟಿಲೇ ಅಲ್ವಾ ಒಲ್ವಲ್ಲ ರೀ ಬೆಳಗ್ಗೆ ಸಂಜೆ ತಂಗ ಕೆಲಸ ಮಾಡ್ತೀವಿ ಒಳ್ಳೆ ಕತೆ ಆಯ್ತಲ್ಲ ಹಾಗೇನಿಲ್ಲ ಪಕ್ಷಕ್ಕೆ ದುಡಿದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಸೋಲಿಸಿದ್ದಾರೆ ನಮ್ಮ ಪಕ್ಷದ ಸಪೋರ್ಟು ಅವ್ರಿಗಿದೆ ಅವರ ಸಹಕಾರ ನಮ್ಮ ಕಾರ್ಯಕರ್ತರಿಗಿದೆ ಯಾಕಾಗಬಾರ್ದು ಅಯ್ಯೋ ರಾಮ ಸಾರ್ವಜನಿಕವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇಡೀ ಕುಟುಂಬ ಯಾಕಾಗಬಾರ್ದು ನೋಡೋಣ ಯಾರೋ ಕೆಲವು ನಮ್ಮ ಸ್ನೇಹಿತರುಗಳು ಚರ್ಚೆ ಮಾಡಿದ್ದಾರೆ ಅದು ಗೊತ್ತಿಲ್ಲ ನೀವು ಯಾಕೆ ನಮ್ಮ ನಾಯಕರ ಮನೆಯಲ್ಲಿ ಒಬ್ಬರು ಎಮ್ ಎಲ್ ಸಿ ಆಗೋದ್ರ ಬಗ್ಗೆ ನಿಮಗೆ ಬೇಜಾರು ಅದು ಅವ್ರು ತೀರ್ಮಾನ ಮಾಡ್ತಾರೆ ಅದು ಅವ್ರು ತೀರ್ಮಾನ ಮಾಡ್ತಾರೆ ಥ್ಯಾಂಕ್ ಯು ನಮಸ್ಕಾರ ನಿಮ್ಮೆಲ್ಲರಿಗೆ ಗೊತ್ತಿದೆ ಈಗಾಗಲೇ ಮೈಸೂರಿನಲ್ಲಿ 8 ಥಿಯೇಟರ್ಗಳು ಮುಚ್ಚಿದವೆ ಅನೇಕ ವಾಣಿಜ್ಯ ಕಟ್ಟಡಗಳು ಖಾಲಿ ಇದ್ದಾವೆ ನೀವು ಮನಸೋ ಇಚ್ಛೆ ಟ್ಯಾಕ್ಸನ್ನ ಹಾಕಿದ್ರೆ ಸಾರ್ವಜನಿಕರ ಪರಿಸ್ಥಿತಿ ಏನಾಗುತ್ತೆ ನಿನ್ನೆ ಉಸ್ತುವಾರಿ ಸಚಿವರಿಗೂ ಚರ್ಚೆ ಮಾಡಿದೆ ಆಯುಕ್ತರ ಜೊತೆಯಲ್ಲೂ ಮಾತನಾಡಿದ್ದೀನಿ ಅವ್ರು ನಾಳೆ ಸಭೆ ಕರೆದು ಮಂಗಳವಾರ ಸಭೆ ಕರೆದು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಆಡಳಿತ ಪಕ್ಷದ ಸಂಸದರು ಕೂಡ ಮಾತನಾಡಿದ್ದೀನಿ ಈಗ ಉದಾಹರಣೆಗೆ ಈಗ ನಂದೇ ಕನ್ವೆನ್ಷನ್ ಸೆಂಟ್ರ್ ಇದೆ ಇವರ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಏನಿದೆ ಅದ್ರ ಪ್ರಕಾರ ಅವರು ತೆರಿಗೆನ ಕಮರ್ಷಿಯಲ್ನ ಮಾಡಿದ್ರೆ 4 ಲಕ್ಷ ರೂಪಾಯಿ ಬರುತ್ತೆ ವರ್ಷಕ್ಕೆ ಆದರೆ ಈಗ ಅವ್ರು ವಿಧಿಸಿರೋವಂಥದ್ದು 8,75,000 ರೂಪಾಯಿ ಉದಾಹರಣೆಗೆ ನೀವು ಇದನ್ನು ಯಾವ ಆ್ಯಕ್ಟ್ ಅಡಿನಲ್ಲಿ ಮಾಡಿದ್ದೀರಿ ಇದಕ್ಕೆ ಕಲ್ಯಾಣ ಮಂಟಪದ ಅಸೋಸಿಯೇಷನ್ ಅವರು ನ್ಯಾಯಾಲಯದ ಮೆಟ್ಲನ್ನು ಹತ್ತಿದ್ದಾರೆ ಈ ಕಾರಣದಿಂದ ಅವರು 5-6 ವರ್ಷದಿಂದ ಕೆಲವರು ಟ್ಯಾಕ್ಸ್ ಕಟ್ಟಿಲ್ಲ
ನೀವು ಕಾನೂನು ರೀತಿಯ ಟ್ಯಾಕ್ಸನ್ನು ವಿಧಿಸಿದ್ರೆ ಆ್ಯಕ್ಟ್ ಅಡಿನಲ್ಲಿರ್ತಕ್ಕಂಥ ನಿಯಮದಂತೆ ವಿಧಿಸಿದ್ರೆ ಅವರು ಕಟ್ಟಲಿಕ್ಕೆ ರೆಡಿ ಇದ್ದಾರೆ. ನೀನು